ಅಡಿಲೇಡ್ನಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶ ತಂಡರು ಒಂದು ರೋಚಕವಾದಂಥ ಜಯವನ್ನು ಸಾಧಿಸುವುದರ ಮೂಲಕ ಭಾರತ ಇದೀಗ ICC T20 ವರ್ಲ್ಡ್ ಕಪ್ನ ಸೆಮಿಫೈನಲ್ ಹಂತವನ್ನು ತಲುಪಿದೆ ಅಂತಲೇ ಹೇಳಬಹುದಾಗಿದೆ. ಇನ್ನು ಬಾಂಗ್ಲಾದೇಶ ಎದುರು ನಡೆದಂಥ ಪಂದ್ಯದಲ್ಲಿ ಗೆಲುವನ್ನು ಸಾಧಿಸಿ ಸೆಮಿಫೈನಲ್ ಹಂತಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆಯೇ ಈ ಬಾರಿಯ T20 ವರ್ಲ್ಡ್ ಕಪ್ನಲ್ಲಿ ಫೈನಲ್ ಹಂತಕ್ಕೆ ಹೋಗಲಿರುವಂಥ ಎರಡು ತಂಡಗಳು ಯಾವುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ. ಅಡಿಲೇಡ್ನಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ನಡೆದಂಥ ಪಂದ್ಯದಲ್ಲಿ ಟಾಸ್ನಲ್ಲೂ ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂಥ ಭಾರತ ಈ ಪಂದ್ಯದಲ್ಲಿ ನಿಗದಿತ 20 ಓವರ್ನಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು 184 ರನ್ಗಳನ್ನು ಹೊಡೆಯಿತು. ಇನ್ನು ಮಳೆಯ ಕಾರಣದಿಂದಾಗಿ ಬಾಂಗ್ಲಾದೇಶ ತಂಡಕ್ಕೆ 16 ಓವರ್ನಲ್ಲಿ 151 ರನ್ಗಳ ಗುರಿಯನ್ನು ನೀಡಲಾಗಿತ್ತು. ಇನ್ನು ಗೆಲುವಿಗಾಗಿ 151 ರನ್ಗಳ ಗುರಿಯನ್ನು ಪಡೆದಂಥ ಬಾಂಗ್ಲಾದೇಶ ತಂಡ ಈ ಪಂದ್ಯದಲ್ಲಿ ನಿಗದಿತ 16 ಓವರ್ನಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು 145 ರನ್ಗಳನ್ನು ಮಾತ್ರ ಹೊಡೆಯಿತು. ಈ ಮೂಲಕ ಭಾರತ ಎದುರು ಬಾಂಗ್ಲಾದೇಶ ಈ ಪಂದ್ಯದಲ್ಲಿ 5 ರನ್ಗಳ ಅಂತರದಲ್ಲಿ ಸೋಲನ್ನು ಕಂಡಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಬಾಂಗ್ಲಾದೇಶ ಎದುರು ನಡೆದಂಥ ಪಂದ್ಯದಲ್ಲಿ ಜಯವನ್ನು ಸಾಧಿಸಿದ ಬಳಿಕ ಮಾತನಾಡಿದಂಥ ರೋಹಿತ್ ಶರ್ಮಾ, ನಿಜಕ್ಕೂ ಕೂಡ ನನಗೆ ಆಗುತ್ತಿರುವಂಥ ಫೀಲಿಂಗನ್ನು ಪದಗಳಲ್ಲಿ ವರ್ಣಿಸೋಕೆ ಆಗುತ್ತಿಲ್ಲ, ನಿಜಕ್ಕೂ ಕೂಡ ಖುಷಿಯಾಗಿದೆ. ಇನ್ನೊಂದು ಕಡೆ ನರ್ವಸ್ ಕೂಡ ಆಗಿದೆ. ಇಂದಿನ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನಮ್ಮ ತಂಡಕ್ಕೆ ಒಂದು ಉತ್ತಮ ಮೊತ್ತವನ್ನು ಕಲೆ ಹಾಕಲು ನೆರವಾದರು. ಇನ್ನು ಬಾಂಗ್ಲಾದೇಶ ತಂಡ ನಾವು ನೀಡಿದಂಥ ಮೊತ್ತವನ್ನು ಉತ್ತಮವಾಗಿ ಚೇಸ್ ಮಾಡುತ್ತಿತ್ತು, ಆದರೆ ನಮ್ಮ ಬೌಲರ್ಸ್ಗಳು ಕಡೆಯ ಓವರ್ಗಳಲ್ಲಿ ಉತ್ತಮವಾಗಿ ಕಮ್ಬ್ಯಾಕ್ ಮಾಡುವುದರ ಮೂಲಕ ಈ ಪಂದ್ಯದಲ್ಲಿ ನಮಗೆ ಒಂದು ರೋಚಕವಾದಂಥ ಜಯವನ್ನು ತಂದುಕೊಟ್ಟರು. ಕಡೆಯ ಓವರ್ನಲ್ಲಿ ನಮ್ಮ ಬೌಲರ್ಸ್ಗಳು ನೀಡಿದಂಥ ಬೌಲಿಂಗ್ ಪ್ರದರ್ಶನವನ್ನು ನಾವೆಲ್ಲರೂ ಮೆಚ್ಚಲೇಬೇಕು. ಕಡೆಯ ಕ್ಷಣದಲ್ಲಿ ನರ್ವಸ್ ಆಗದೆ ಒಂದು ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ನಮ್ಮ ಬೌಲರ್ಸ್ಗಳು ತೋರುವುದರ ಮೂಲಕ ನಮಗೆ ಒಂದು ರೋಚಕವಾದಂಥ ಜಯವನ್ನು ತಂದುಕೊಟ್ಟರು. ಈ ಮೂಲಕ ನಾವು ಇದೀಗ T20 ವರ್ಲ್ಡ್ ಕಪ್ನ ಸೆಮಿಫೈನಲ್ ಹಂತವನ್ನು ತಲುಪಿದ್ದೇವೆ. ಇದು ನಿಜಕ್ಕೂ ಕೂಡ ಖುಷಿಯ ವಿಚಾರ. ಈ ಪಂದ್ಯದಲ್ಲಿ ಆದಂಥ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಿನ ಪಂದ್ಯಗಳಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಬಾರಿಯ T20 ವರ್ಲ್ಡ್ ಕಪ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಲು ನಾವು ಬಯಸುತ್ತೇವೆ. ಇನ್ನು KL ರಾಹುಲ್ ಕಳೆದ ಕೆಲವು ಪಂದ್ಯಗಳಿಂದ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್�ನವನ್ನು ತೋರಲು ವಿಫಲರಾಗುತ್ತಿದ್ದರು, ಹೀಗಾಗಿ ಅವರ ಮೇಲೆ ಸಾಕಷ್ಟು ಟೀಕೆಗಳೇ ವ್ಯಕ್ತವಾಗುತ್ತಿದ್ದವು. ಆದರೆ KL ರಾಹುಲ್ ಇಂದಿನ ಮ್ಯಾಚ್ನಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಜೊತೆಗೆ ಒಂದು ಉತ್ತಮವಾದ ಫೀಲ್ಡಿಂಗನ್ನು ಮಾಡುವುದರ ಮೂಲಕ ನಮ್ಮ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಹೀಗಾಗಿ ಒಬ್ಬ ಉತ್ತಮ ಆಟಗಾರ ಕಳಪೆ ಫಾರ್ಮ್ನಲ್ಲಿದ್ದಾಗ ನಾಯಕನಾದವನು ಅವನ ಸಪೋರ್ಟ್ಗೆ ನಿಲ್ಲಬೇಕಾಗುತ್ತದೆ. ಹೀಗೆ ನಿಂತಾಗ ಖಂಡಿತವಾಗಿಯೂ ಆ ಉತ್ತಮ ಆಟಗಾರರಿಂದ ಮುಂದಿನ ಮ್ಯಾಚ್ನಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ಬಂದೇ ಬರುತ್ತದೆ ಎನ್ನುವುದಕ್ಕೆ KL ರಾಹುಲ್ ಉತ್ತಮ ಸಾಕ್ಷಿ. KL ರಾಹುಲ್ ಹೇಗೆ ಬಾಂಗ್ಲಾದೇಶ ಎದುರು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಜೊತೆಗೆ ಉತ್ತಮವಾದಂಥ ಫೀಲ್ಡಿಂಗ್ ಪ್ರದರ್ಶನದ ಮೂಲಕ ಗಮನ ಸೆಳೆದರು, ಅದೇ ರೀತಿಯಾದಂಥ ಪ್ರದರ್ಶನವನ್ನು ಮುಂದಿನ ಪಂದ್ಯಗಳಲ್ಲೂ ಕೂಡ ತೋರುವುದರ ಮೂಲಕ KL ರಾಹುಲ್ ಈ ಬಾರಿ T20 ವರ್ಲ್ಡ್ ಕಪ್ನಲ್ಲಿ ಭಾರತ ತಂಡ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆಂಬ ನಂಬಿಕೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನು ರೋಹಿತ್ ಶರ್ಮಾ ಈ ಸಂದರ್ಭದಲ್ಲಿ ಹೇಳಿದರು ಅಂತಲೇ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ T20 ವರ್ಲ್ಡ್ ಕಪ್ನಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಥ್ಯಾಂಕ್ ಯು.